ಸಿಎಲ್ಇ ಸಂಸ್ಥೆಯ ಎಂಕೆ ಕೌಡಿಕೆಮಠ ಕನ್ನಡ ಶಾಲೆ ಮತ್ತು ಕೆಕೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಿಎಲ್ಇ ಸಂಸ್ಥೆಯ ಶ್ರೀ ಎಂಕೆ ಕೌಟಗಿಮಠ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ನಿಮಿತ್ತ ಛದ್ಮವೇಷ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವು ಜವಾಹರಲಾಲ್ ನೆಹರೂರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಪ್ರಾರಂಭವಾಯಿತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯರಾದ ಡಿಎಸ್ ಕೋಳಿ, ಶಾಲೆಗಳಲ್ಲಿ ಛದ್ಮವೇಷದಂತಹ ಕಾರ್ಯಕ್ರಮಗಳನ್ನು ನಡೆಸುವುದರಿಂದ ಮಕ್ಕಳಲ್ಲಿ ಮಹಾನ್ ವ್ಯಕ್ತಿಗಳ ಗುಣಗಳನ್ನು ಬೆಳೆಸಲು ಸಹಾಯಕವಾಗುತ್ತದೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪಿಸಲು ಆತನ ವೇಷಭೂಷಣವು ಸಹಾಯಕವಾಗಿದೆ. ಆದರೆ ಕೇವಲ ವೇಷಭೂಷಣದಿಂದ ಮಾತ್ರ ವ್ಯಕ್ತಿತ್ವವನ್ನು ಅಳೆಯಲು ಸಾಧ್ಯವಿಲ್ಲ. ಅದಕ್ಕೆ ಮಕ್ಕಳು ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಹೊಂದಿದ ನಾಯಕರಾಗಲು ಇಂತಹ ಕಾರ್ಯಕ್ರಮಗಳು ಅವಶ್ಯಕವಿದೆ ಎಂದರು. ಕಟ್ಟುವಂತಹ ಮಹಾನ್ ವ್ಯಕ್ತಿಗಳ ವ್ಯಕ್ತಿತ್ವ ಯಾವ ರೀತಿ ಇತ್ತು, ಅವರ ವೇಷಭೂಷಣ ಯಾವ ರೀತಿ ಇತ್ತು ಅಂತಕ್ಕಂಥದ್ರ ಬಗ್ಗೆ ಗಮನ ಕೊಡಲಿ, ಅದರ ಅರಿವು ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಹಲವಾರು ವ್ಯಕ್ತಿಗಳನ್ನ ರೂಪದಲ್ಲಿ ಛದ್ಮವೇಷ ರೂಪದಲ್ಲಿ ಇವತ್ತಿನ ದಿವಸ ನಾವು ಮಕ್ಕಳು ಪ್ರದರ್ಶಿಸ್ತಾ ಇದ್ದಾರೆ. ಆ ನಿಟ್ಟಿನೊಳಗಡೆ ಹಲವಾರು ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ಮುಂದೆ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಆ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ನಾವು ಅರಿತುಕೊಳ್ಬೇಕಾಯ್ತಪ್ಪ ಅಂತಂದ್ರೆ ಕೇವಲ ವೇಷಭೂಷಣ ಹಾಕೊಂಡ್ರೆ ಆಗ್ಲಾರ್ದು. ಆ ವ್ಯಕ್ತಿಗಳು ಹೇಳಿಕೊಟ್ಟಂತಹ ಸಂದೇಶಗಳೇನದಾವ, ಅವರ ಮಹಾನವಾದಂತಹ ವ್ಯಕ್ತಿತ್ವ ಯಾವ ರೀತಿ ನಿರ್ಮಾಣ ಆಗಿತ್ತು, ಅವರ ಕಥೆಗಳು ಯಾವ ರೀತಿ ಇದ್ದು, ಅವರ ತಮ್ಮ ಉನ್ನತ ಸ್ಥಾನಗಳಿಗೆ ಅಥವಾ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತಹ ಸ್ಥಾನಕ್ಕೆ ಬರಬೇಕಾಯ್ತಾರೆ, ಎಷ್ಟು ಕಷ್ಟಗಳನ್ನ ಅನುಭವಿಸಿದ್ದಾರೆ, ಅವುಗಳ ಬಗ್ಗೆ ಕೂಡ ತಮ್ಮೆಲ್ಲರಿಗೂ ಪರಿಚಯ ಆಗ್ಲಿ ಅನ್ನೋ ಉದ್ದೇಶಕ್ಕಾಗಿ ಇವತ್ತಿನ ದಿವಸ ನಾವು ಈ ಚಗ್ಮ ಅತಿಥಿಗಳಾದ ಎಸ್ಐ ಬಿಸ್ಕೋಪ್ ಮಾತನಾಡುತ್ತಾ, ಶಿವಾಜಿ ತಾಯಿ ಜಿಜಾಮಾತ ತನ್ನ ಮಗನಿಗೆ ಚಿಕ್ಕವನಿರುವಾಗಲೇ ನೀತಿಕತಿಗಳನ್ನು ಹೇಳಿ ಬೆಳೆಸಿದ್ದರಿಂದಲೇ ಶಿವಾಜಿ ದೊಡ್ಡ ಮಹಾರಾಜನಾಗಿದ್ದು. ಅದಕ್ಕಾಗಿ ಪಾಲಕರು ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀತಿಗಳನ್ನು ಬೆಳೆಸಬೇಕು. ಇಂದಿನ ಒಬ್ಬ ವಿದ್ಯಾರ್ಥಿ ಒಳ್ಳೆಯ ನಾಯಕನಾಗಬೇಕಾದರೆ ಆತನ ಪಾಲಕರು ಮತ್ತು ಶಿಕ್ಷಕರು ಸೂಕ್ತ ಮಾರ್ಗದರ್ಶನ ನೀಡಬೇಕು ಎಂದರು. ಹೇಳಿ ಜಿಜಾಮಾತ ಅವರು ಶಿವಾಜಿಯನ್ನ ಬೆಳೆಸ್ತಾರೆ, ಅಂತ ನಾಯಕನಾಗಿ ಶಿವಾಜಿ ಬೆಳೆದ. ಹಾಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂಥ ನಾಯಕರನ್ನ ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಪಾಲಕರ ಮೇಲೆ ಮತ್ತು ಶಿಕ್ಷಕರ ಮೇಲೆ ಶಾಲೆಗಳ ಮೇಲೆ ಇದೆ. ನಮ್ಮ ಸಮಾಜ ಎಂಥದ್ದಿದೆ, ನಮ್ಮ ಶಿಕ್ಷಣ ವ್ಯವಸ್ಥೆ ಎಂಥದ್ದಿದೆ, ಹಾಗೆ ಪಾಲಕರ ಪ್ರಯತ್ನಗಳು ಎಂಥವಿದೆ, ಅದರ ಮೇಲೆ ನಮ್ಮ ದೇಶದ ಭವಿಷ್ಯ ನಿರ್ಧಾರ ಆಗುತ್ತೆ. ಅತಿಥಿಗಳಾದ ರಮೇಶ್ ಇತ್ತಲಮಣಿಯವರು ಅತಿಥಿ ಪರ ಮಾತನಾಡುತ್ತಾ, ಮಕ್ಕಳು ಹಿಂದಿನ ನಾಯಕರ ಪಾತ್ರದಲ್ಲಿ ಮತ್ತು ದಿನನಿತ್ಯ ಕಾಯಕ ರೋಗಿಗಳ ಪಾತ್ರದಲ್ಲಿ ಬಂದಿರುವುದು ಅತಿ ಸಂತೋಷ ನೀಡುತ್ತದೆ. ಇಂತಹ ಕಾರ್ಯಕ್ರಮಗಳು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯುವುದರಿಂದ ಮಕ್ಕಳಲ್ಲಿ ಮಹಾನ್ ವ್ಯಕ್ತಿಗಳ ಬಗ್ಗೆ ಜಾಗೃತಿ ಮೂಡುತ್ತದೆ ಎಂದರು. ನಿರ್ಣಾಯಕರಾಗಿ ಶ್ರೀಮತಿ ಸನ್ಮತಿ ಕುಟೋಳೆ, ಗೀತಾ ಖಜ್ಜೆ, ಸಹ ಶಿಕ್ಷಕಿ ಎಸ್ಕೆ ಮುಲ್ಲಾ ಆಗಮಿಸಿದ್ದರು. ವೇದಿಕೆಯ ಮೇಲೆ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಬಿಡಿ ರುಕುಡೆ, ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕೇತ ವರ್ಗದವರು, ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಸಂಸ್ಥೆ